ಯಡಿಯೂರಪ್ಪನವ್ರಿಗೆ ಪಾಪ ಅನ್ಯಾಯ ಮಾಡಿಬಿಟ್ರು ಬಿಜೆಪಿ. ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ ಆರ್ ಎಸ್ ಎಸ್ನವರು ಬಸವರಾಜ ಬೊಮ್ಮಾಯಿನ ತಗೊಬಂದರು. ಬಸವರಾಜ ಬೊಮ್ಮಾಯಿನಿಗೂ ಯಡಿಯೂರಪ್ಪನವ್ರಿಗೂ ಆಗಲ್ಲ. ಈಗ ಯಾಕೆ ಗೊತ್ತಾ, ಯಡಿಯೂರಪ್ಪನವ್ರ ಮಗನ ತಗೋಬೇಕಾಗತ್ತೆ, ಮಂತ್ರಿ ಮಾಡಬೇಕಾಗತ್ತೆ ಅಂತಲೇ ಮಂತ್ರಿ ಮಂಡಲ ವಿಸ್ತರಣೆ ಮಾಡಲಿಲ್ಲ. ಮಂತ್ರಿ ಮಂಡಲನೇ ವಿಸ್ತರಣೆ ಮಾಡಲಿಲ್ಲ, ಆರು ಸ್ಥಾನಗಳು ಹಂಗೆ ಖಾಲಿ ಇಟ್ಕೊಂಡಿದ್ರು. ಎಷ್ಟು ವರ್ಷದಿಂದ? ಒಂದೂವರೆ ವರ್ಷಕ್ಕಿಂತ ಜಾಸ್ತಿ ಆಯಿತು. ಯಾಕೆ ಮಾಡಲಿಲ್ಲ? ಇವನೇ ಮುಖ್ಯಮಂತ್ರಿನೇ ಎಲ್ಲ ಇಲಾಖೆಗಳನ್ನೂ ನೋಡ್ಕೊಳ್ಳೋದು. ಯಾಕಂತಂದರೆ ಲಂಚ ಜಾಸ್ತಿ ಸಿಗುತ್ತೆ ಅನ್ನೋ ಕಾರಣ. ಒಂದು, ಯಡಿಯೂರಪ್ಪನ ಮಗನ ಮುಖ್ಯಮಂತ್ರಿ ಅಲ್ಲ ಮಂತ್ರಿ ಮಾಡಬೇಕಾಗತ್ತೆ ಅಂತ ಎರಡು ಕಾರಣ.